ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. 2023 ವರ್ಲ್ಡ್ ಕಪ್ನಲ್ಲಿ ನಿನ್ನೆ ಒಂದು ಭಾರತ ತಂಡ ಒಂದು ನ್ಯೂಜಿಲೆಂಡ್ ವಿರುದ್ಧ ಸಖತ್ತಾಗಿ ಗೆದ್ದು ಸೆಮಿಯವರು ಕೂಡ ಸಖತ್ತಾಗಿ ದಾಖಲೆ ಕೂಡ ಬರೆದ್ರು. ಇದು ಮತ್ತೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗು ಬಾಲಿಂಗು ನೋಡಿ ಎದ್ದಂಗಾದ ಯಾರಪ್ಪ ಅಂದರೆ ನೋಡ್ಬೋದು ನೀವು. ನ್ಯೂಜಿಲೆಂಡ್ ತಂಡದವರು ಭಾರತ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲಿಗೆ ಭಾರತ ಒಂದು ಮೊದಲೇ ಬ್ಯಾಟ್ ಮಾಡ್ತಾರೆ, 357 ಮಾಡ್ತಾರೆ ಸಖತ್ತಾದ ಬ್ಯಾಟಿಂಗು. ಇಲ್ಲಿಯೂ ಕೂಡ ನಮ್ಮ ಭಾರತ ತಂಡಕ್ಕೆ ಹೆಲ್ಪ್ ಆದವರು ಯಾರಪ್ಪ ಅಂದರೆ ರೋಹಿತ್ ಶರ್ಮಾ 49 ರನ್ ಮಾಡ್ತಾರೆ, ವಿರಾಟ್ ಕೊಹ್ಲಿ 117 ರನ್ ಮಾಡ್ತಾರೆ, ಹಾಗೆಯೇ ಅಯ್ಯರ್ 105 ರನ್ ಮಾಡ್ತಾರೆ, ಮತ್ತು ಇಲ್ಲಿ ಗಿಲ್ ಅವರು 80 ರನ್ ಮಾಡ್ತಾರೆ. ಗಿಲ್ ಅವರು ಒಂದು 100 ಕೂಡ ಮಿಸ್ ಮಾಡ್ಕೋತಾರೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಕೊನೆಯಲ್ಲಿ ಮತ್ತೆ ನಮ್ಮ ಕೆ ಎಲ್ ರಾಹುಲ್ 39 ರನ್ ಮಾಡ್ತಾರೆ 20 ಸುತ್ತುಗಳಲ್ಲಿ. ಈ ರೀತಿಯಾಗಿ ಖತರ್ನಾಕ್ ಬ್ಯಾಟಿಂಗ್ನಿಂದ 397 ರನ್ ಮಾಡ್ತಾರೆ. ಇದನ್ನು ಗುರಿ ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡದವರು ಡೇರಿಯಲ್ ಮಿಚೆಲ್ ಮತ್ತು ವಿಲಿಯಮ್ಸನ್ ಬಿಟ್ಟರೆ ಇನ್ಯಾರು ಫಿಲಿಪ್ಸ್ ಬಿಟ್ಟರೆ ಇನ್ಯಾರು ಆಡಲ್ಲ. ಫಿಲಿಪ್ಸ್ 41 ರನ್ ಮಾಡ್ತಾರೆ, 134 ರನ್ ಮಾಡ್ತಾರೆ ಡೇರಿಯಲ್ ಮಿಚೆಲ್ಲು, ಹಾಗೆಯೇ ವಿಲಿಯಮ್ಸನ್ ಅವರು 69 ರನ್ ಮಾಡ್ತಾರೆ. ಈ ರೀತಿಯಾಗಿ ಬ್ಯಾಟಿಂಗ್ ಆಡಿ ಸೋಲು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಇದನ್ನೆಲ್ಲ ಸೋತು ಕಣ್ಣೀರು ಕೂಡ ಹಾಕಿದ್ದಾರೆ ಗ್ರೌಂಡ್ನಲ್ಲಿ. ಅದು ಸೆಮಿಫೈನಲ್ ಪಂದ್ಯ ಅಂದರೆ ಎಲ್ಲರೂ ಕೂಡ ಆ ರೀತಿ ಆಗೋದೆ. ಹಾಗಾಗಿ ಸೋತ ನಂತರ ನ್ಯೂಜಿಲೆಂಡ್ ತಂಡ ಆಟಗಾರರು ಏನೆಲ್ಲ ಹೇಳಿದ್ದಾರೆ ನೋಡಿರಿ. ಮೊದಲಿಗೆ ರವೀಂದ್ರ ಅವರು ಏನು ಹೇಳ್ತಾರೆ ಅಂದರೆ, ಭಾರತ ಒಂದು ಅತ್ಯುತ್ತಮವಾದಂಥ ತಂಡ, ನಾನು ಇಲ್ಲಿಯೂ ಕೂಡ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾದರೂ ಕೂಡ ಈಗ ಕೊನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫೇಲ್ ಆದರೆ ನನ್ನಿಂದ ನಾವು ಇವತ್ತು ಪಂದ್ಯ ಸೋತೀವಿ ಅಂತ ಕೂಡ ಈ ರೀತಿಯಾಗಿ ಒಂದು ಕಣ್ಣೀರು ಕೂಡ ಹಾಕಿದ್ದಾರೆ. ಹಾಗೆಯೇ ಭಾರತ ತಂಡದ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರು ವಿರಾಟ್ ಕೊಹ್ಲಿ, ಸೆಮಿ ಮತ್ತು ಅಯ್ಯರ್ ನಮಗೆ ಕಾಡಿರೋದು. ಈ ಮೂರು ಆಟಗಾರರು ತುಂಬ ಕಾಡಿದ್ರು, ಅದಕ್ಕೆ ಸೋತೀವಿ ಅಂತ ಕೂಡ ಈ ರೀತಿ ರವೀಂದ್ರ ಅವರು ಕಾರಣ ಕೊಡ್ತಾಯಿದ್ದಾರೆ. ಹಾಗೆಯೇ ಇನ್ನೊಬ್ಬ ಟ್ರೆಂಟ್ ಬೋಲ್ಟ್ ಅವರು ಹೇಳಿದ ಪ್ರಕಾರ ಭಾರತ ವಿರುದ್ಧ ಬಾಲಿಂಗ್ ಮಾಡೋದು ತುಂಬ ಕಷ್ಟ, ಯಾಕಂದರೆ ಅಯ್ಯರ್ ಆದರು, ಹಾಗೆಯೇ ವಿರಾಟ್ ಕೊಹ್ಲಿ ಸಖತ್ತಾದಂಥ ಎಲ್ಲರಿಗೂ ಒಂದು ಚಚ್ಚು ಒಕಾಡಿದ್ರು. ವಿರಾಟ್ ಕೊಹ್ಲಿ ಸಖತ್ತಾದಂಥ ಒಂದು ಅದ್ಭುತವಂಥ ಬ್ಯಾಟರ್, ನಮ್ಮ ಹತ್ರ ಇವರಂಥ ಬ್ಯಾಟ್ಸ್ಮನ್ ಇಲ್ಲ, ಹಾಗಾಗಿ ನಾವು ಇವತ್ತು ಸೋತೀವಿ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಬೋಲ್ಟ್ ಅವರು. ಹಾಗೆಯೇ ವಿಲಿಯಮ್ಸನ್ ಹೇಳಿದ ಪ್ರಕಾರ ಭಾರತ ಒಂದು ಅತ್ಯುತ್ತಮವಾದಂಥ ತಂಡ, ಇವರೇ ಫೈನಲ್ ಗೆಲ್ಲೋದು, ಯಾಕಂದರೆ ನಾವು ಪ್ರಯತ್ನ ಮಾಡಿದ್ವಿ ಸೋಲಿಸ್ಬೇಕಂತ, ಆದರೆ ಇವರಿಗೆ ಸೋಲಿಸೋದು ಆಗಿಲ್ಲ. ಆಡಿದ್ರು 2 ಪಂದ್ಯ ಆಡಿದ್ವಿ ಇವ್ರ ವಿರುದ್ಧ, ಅದ್ರ 2 ಪಂದ್ಯದಲ್ಲಿ ಸೋತು, ಮತ್ತು ಇವಾಗ ನಾವು ಸೆಮಿಫೈನಲ್ ಟೂರ್ನಿಯಿಂದ ಹೊರಗೆ ಹೋಗಿದ್ದೀವಿ. ಹಾಗೆಯೇ ಸ್ನೇಹಿತರೆ, ಇವಾಗ ಈ ರೀತಿಯಾಗಿ ದೊಡ್ಡ ದಾಖಲೆ ಬರೆದಂಥ ಭಾರತ ತಂಡಕ್ಕೊಂದು ಧನ್ಯವಾದಗಳಂತ ಸಲ್ಲಿಸುತ್ತಾ ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗೆಯೇ ಇಲ್ಲಿ ಲತಾಂ ಅವರು ಹೇಳಿದ ಪ್ರಕಾರ ಭಾರತ ಒಂದು ಅದ್ಭುತವಾದಂಥ ತಂಡ, ಅವರು ಕೂಡ ನಮಗೆ ಕಾಡಿದ್ದು ಇದೇ ತಂಡ, ಈ ತಂಡದಿಂದ ನಾವು ಹೊರಗೆ ಬಿದ್ದೀವಿ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಾಗೆಯೇ ಇನ್ನೊಬ್ಬ ಆಟಗಾರ ಅಂದರೆ ಇಲ್ಲಿ ಕಾನ್ವಿ ಅವರು ಹೇಳಿದ ಪ್ರಕಾರ ಭಾರತದಲ್ಲಿ ಅತ್ಯುತ್ತಮವಾದಂಥ ಬ್ಯಾಟರು ಬಾಲರ್ಗಳು ಎಲ್ಲರೂ ಇದ್ದಾರೆ, ಹಾಗಾಗಿ ನಮ್ಮ ತಂಡಕ್ಕೆ ಕಾಡಿರೋದು ಇವರೇ. ನಮ್ಮ ಕಡೆಯಿಂದ ಸಾಲಿಡಾಗಿ ಬ್ಯಾಟಿಂಗ್ ಕೂಡ ಬಂದರೂ ಕೂಡ, ಆದರೂ ನಾವು 70 ರನ್ಗಳಿಂದ ಸೋತು ಮತ್ತೆ ಹೊರಗೆ ಬಿದ್ದೀವಿ. ಇಲ್ಲಿ ಇದಕ್ಕೆ ಕಾರಣ ಅಂದರೆ ನಾವೇ ಕಾರಣ, ಯಾಕಂದರೆ ಬ್ಯಾಟರ್ಸ್ಗಳು ನಾವು ಅಷ್ಟು ಚೆನ್ನಾಗಿ ಆಡಿಲ್ಲ, ಬಾಲಿಂಗ್ ಕೂಡ ಒಂದು ಚೆನ್ನಾಗಿ ವಿಕೆಟ್ ತೆಗೆದಿಲ್ಲ, ಇದಕ್ಕೆ ನಾವು ಸೋತೀವಿ ಅಂತ ಕಾನ್ವಿ ಅವರು ಕಾರಣ ಕೊಡ್ತಾ ಇದ್ದಾರೆ. ಏನಂತೀರಿ ಅಂದರೆ ಭಾರತ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್